नमस्कार वेलकम बैक टू माय चैनल ब्यूटी लाइट कन्नड व्लॉग्स नारु रम्या फ्रेंड्स इवत्तु ओंदु सुलभवागि सिंपल आगि केलवे इंग्रेडिएंट्स न यूज माडि ओंदु इम्यूनिटी बूस्टर माडोदु हेगे अंत तोरिस्तिदिनि सो कोरोना स्टार्ट आदागिंद एल्ला कडे फ्रीक्वेंट आगि केळ्तिरुवंत पॉपुलर वर्ड यादप्प अंतंद्रे इम्यूनिटी बूस्टर बट इम्यूनिटी बूस्टर स्ट्रांग आगि माडबेकु अंतंद्रे अदरल्लि पेप्पर शुंठि हागेने अरिशिण एल्ल यूज माड्तीवि ಅದಲ್ಲ ಯೂಸ್ ಮಾಡಬೇಕಾದ್ರೆ ಹೀಟ್ ಬಾಡಿ ಇರುವಂತವರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಸೋ ಅವರಿಗೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಇದು ಕುಡಿಯೋದ್ರಿಂದ ಬೇರೆ ರೀತಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕಣ್ಣು ಉರಿಯೋದು ಅಥವಾ ಹೊಟ್ಟೆ ಉರಿಯೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಸುಲಭವಾಗಿ ಅದ ಯಾದನ್ನು ಬಳಸದೆ ಕೇವಲ ಒಂದು ಎರಡರಿಂದ ಮೂರು ಇಂಗ್ರೆಡಿಯೆಂಟ್ಸ್ ನ ಯೂಸ್ ಮಾಡಿ ಇಮ್ಯುನಿಟಿ ಬೂಸ್ಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸೋ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಮಾಡೋದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡೋಣ ಟೀ ಪುಡಿ ಮನೆಯಲ್ಲಿ ರೆಗ್ಯುಲರ್ ಆಗಿ ನೀವು ಪ್ರತಿದಿನ ಯಾವ ಟೀ ಪುಡಿ ಬರಿಸ್ತೀರಾ ಆ ಟೀ ಪುಡಿ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಬೆಲ್ಲ ಬೆಲ್ಲ ಬೇಡ ಅನ್ನೋರು ಶುಗರ್ ಕೂಡ ಯೂಸ್ ಮಾಡಬಹುದು ಬಟ್ ಬೆಲ್ಲ ತುಂಬಾನೇ ಒಳ್ಳೆಯದು ಹೆಲ್ತ್ ಗೆ ಸೋ ಆದಷ್ಟು ಅದನ್ನೇ ಪ್ರಿಫರ್ ಮಾಡಿ ಹಾಗೇನೆ 1 ಕಪ್ ಅಲ್ಲಿ ಸ್ವಲ್ಪ ಪುದೀನ ಒಂದು ಹಿಡಿಯಷ್ಟು ಪುದೀನ ತಗೊಂಡಿನಿ ಪುದೀನ ಆದಷ್ಟು ಫ್ರೆಶ್ ಆಗಿರೋದನ್ನ ತಗೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ನೀರು ಇಲ್ಲಿ ಹಾಲು ಬಳಸ್ತಿಲ್ಲ ನೀರು ಬಳಸ್ತಿದಿನಿ ಸೋ ಇದಿಷ್ಟು ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಈಗ ಇಮ್ಯುನಿಟಿ ಬೂಸ್ಟರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಟೀ ಕೆಟಲ್ ಅಲ್ಲಿ 1 ಕಪ್ ಅಷ್ಟು ನೀರು ತಗೊಳ್ತಿದಿನಿ ಸೋ ಟೀ ಕೆಟಲ್ ಗೆ 1 ಗ್ಲಾಸ್ ನೀರು ಹಾಕೊಂಡು ಅದನ್ನ ಒಲೆ ಮೇಲೆ ಇಟ್ಕೊಳ್ತಿದಿನಿ ಈಗ ನೆಕ್ಸ್ಟ್ ಟೀ ಪೌಡರ್ ಹಾಕೊಳ್ಳಿ ನಾನು ಇಲ್ಲಿ ನಾನು ಯೂಶುವಲಿ ರೆಡ್ ಲೇಬಲ್ ಇಷ್ಟ ಪಡ್ತೀನಿ ಸೋ ಅದನ್ನ ಹಾಕೊಳ್ತಿದಿನಿ ಟೀ ಪೌಡರ್ 1 ಸ್ಪೂನ್ ಹಾಕೊಂಡಿದಿನಿ ಅದಾದ ಮೇಲೆ ನಾನು ಏನು ಬೆಲ್ಲ ತೋರಿಸಿದ್ದೆ ಸ್ವಲ್ಪ ಬೆಲ್ಲ ಬೆಲ್ಲನ ಹಾಕೊಳ್ತಿದಿನಿ ಬೆಲ್ಲ ಬೇಡ ಅಂದ್ರೆ ನೀವು ಶುಗರ್ ಕೂಡ ಯೂಸ್ ಮಾಡಬಹುದು ಬಟ್ ಆದಷ್ಟು ಬೆಲ್ಲನೇ ಪ್ರಿಫರ್ ಮಾಡಿ ಹೆಲ್ತ್ ವೈಸ್ ತುಂಬಾನೇ ಒಳ್ಳೆಯದು ಇದೆರಡು ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಇದು ಬಾಯಿಲ್ ಆಗಕ್ಕೆ ಬಿಟ್ಬಿಡಿ ಕುದಿಬೇಕು ಸೋ ಅದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈಗ ಲೈಟ್ ಆಗಿ ಕುದಿ ಬರ್ತಿದೆ ಈಗ ಪುದೀನಾನ ಆಡ್ ಮಾಡ್ಕೊಳ್ಳೋಣ ಫ್ಲೇಮ್ ಫುಲ್ ಲೋ ಮಾಡ್ಕೊಳ್ಳಿ ಸಿಮ್ ಅಲ್ಲಿ ಇಟ್ಕೊಂಡು ಪುದೀನಾ ಆಡ್ ಮಾಡ್ಕೊಳ್ತಿದ್ನಿ ಪುದೀನಾ ಹಾಕಿದ ಮೇಲೆ ಲೋ ಫ್ಲೇಮ್ ಅಲ್ಲೇ ಇಡಿ ಫ್ಲೇಮ್ ಜಾಸ್ತಿ ಮಾಡಬೇಡಿ ಸೋ ಪುದೀನಾ ಹಾಕಿ ಲೋ ಫ್ಲೇಮ್ ಅಲ್ಲಿ ಮತ್ತೆ ಒಂದು 2 ನಿಮಿಷ ಅದು ಚೆನ್ನಾಗಿ ಬಾಯಿಲ್ ಆಗಬೇಕು ಅಂದ್ರೆ ಪುದೀನಾ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳಬೇಕು ಅದರಲ್ಲಿ ಸೋ ಒಂದು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಾಯಿಲ್ ಮಾಡ್ಕೊಳ್ಳಿ सो ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಸೊ ನೋಡಿ ಪುದೀನಾ ಹಾಗದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಪುದೀನಾ ಕಂಪ್ಲೀಟ್ ಆಗಿ ಬಾಯಿಲ್ ಆಗಬೇಕು ಬಟ್ ಸಿಮ್ ಅಲ್ಲೇ ಇಟ್ಕೊಳ್ಳಿ ಅದರದು ಫ್ಲೇವರ್ಸ್ ಕಂಪ್ಲೀಟ್ ಆಗಿ ಅದರಲ್ಲಿ ಬಿಟ್ಕೊಳ್ಳಬೇಕು ಆಗ ಅದು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಪುದೀನಾ ಹಾಕದ ಮೇಲೆ ಸಿಮ್ ಅಲ್ಲಿ ಒಂದು 2 ನಿಮಿಷ ಅದನ್ನ ಕುದಿಯಕ್ಕೆ ಬಿಟ್ಬಿಡಿ ಓಕೆ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ ಶುಗರ್ ಹಾಗೇನೆ ಬೆಲ್ಲ ಎರಡು ಬೇಡ ಅಂತ ಅನ್ನೋರು ಇದನ್ನ ಬರಿ ಪುದೀನಾ ಹಾಗೇನೆ ಟೀ ಪುಡಿ ಹಾಕಿ ಕುದಿಸ್ಕೊಂಡು ಫಿಲ್ಟರ್ ಮಾಡ್ಕೊಂಡ ಮೇಲೆ ಕೊನೆಯದಾಗಿ ನೀವು ಜೇನುತುಪ್ಪ ಅಂದ್ರೆ ಹನಿನ ಹಾಕೊಂಡು ಆ ರೀತಿ ಕೂಡ ಇದನ್ನ ಕುಡಿಬಹುದು ಬೇಡ ಅಂತ ಅಂದ್ರೆ ಒಲೆ ಮೇಲೇನೆ ಬೆಲ್ಲ ಅಥವಾ ಶುಗರ್ ಕೂಡ ಹಾಕಿ ಈ ರೀತಿ ಕೂಡ ಮಾಡ್ಕೊಳ್ಳಬಹುದು ಸೋ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಸೋ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಕಲರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೋ ನೋಡ್ತಿದಿರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಬೇಕು ಅಂದ್ರೆ ಮೇಲ್ಗಡೆ ನೀವು ಪುದೀನಾ ಕೂಡ ಹಾಕ್ಕೊಳ್ಳಬಹುದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿದೆ ಇಮ್ಯುನಿಟಿ ಬೂಸ್ಟರ್ ಅಂದ ತಕ್ಷಣ ಹೆಂಗಪ್ಪ ಕುಡಿಯೋದು ಕಷಾಯ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ ನಾನು ಕೂಡ ಇಮ್ಯುನಿಟಿ ಬೂಸ್ಟರ್ ಅಷ್ಟಾಗಿ ಕುಡಿಯಕ್ಕೆ ಇಷ್ಟಪಡೋದಿಲ್ಲ ಬಟ್ ಈ ರೀತಿ ಮಾಡ್ಕೊಂಡು ಒಂದ ಸತಿ ಟ್ರೈ ಮಾಡಿ ಪಕ್ಕಾ 100% ನಿಮಗೆ ಇಷ್ಟ ಆಗೇ ಆಗುತ್ತೆ ನನಗೆ ಆ ಗ್ಯಾರಂಟಿ ಇದೆ ಇಮ್ಯುನಿಟಿ ಬೂಸ್ಟರ್ ಬೇಡ ಅನ್ನೋರು ಕೂಡ ಈ ರೀತಿ ಮಾಡ್ಕೊಟ್ರೆ ಕುಡಿದೆ ಕುಡಿತಾರೆ ಸೋ ನೀವು ಕೂಡ ಮನೆಯಲ್ಲಿ ಒಂದ ಸತಿ ಟ್ರೈ ಮಾಡಿ ವಾರದಲ್ಲಿ 2 ರಿಂದ 3 ದಿನ ಕುಡಿದ್ರು ಸಾಕು ಪ್ರತಿದಿನ ಕುಡಿಬೇಕು ಅಂತ ಏನು ಇಲ್ಲ ಇದನ್ನ ಕುಡಿಯೋದ್ರಿಂದ ನಿಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಪುದೀನಾ ತುಂಬಾನೇ ಒಳ್ಳೆಯದು ಹೆಲ್ತ್ ಗೆ ಸೋ ಕೋಲ್ಡ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ತುಂಬಾ ಬೇಗ ಕ್ಯೂರ್ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗೇನೇ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಸೋ 100% ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಪಟ್ಟೆ ಪಡ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೇ ಹೇಗೆ ಅನಿಸ್ತು ಇದು ಇಮ್ಯುನಿಟಿ ಬೂಸ್ಟರ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದ ಸತಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ವಿಡಿಯೋಸ್ ನೋಡ್ತೀರಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್